ನಮಸ್ಕಾರ. ಭಾವನಾ ವಾರ್ತೆಗೆ ಸ್ವಾಗತ. ನಾನು ಉಷಾ ಭವಾನಿ ಶಂಕರ್. ವಾರ್ತೆಗಳ ವಿವರ. ಚಂಡಮಾರುತದಿಂದ ಅತಿಯಾಗಿ ಹಾನಿಯಾಗುವ ಭಟ್ಕಳ ತಾಲೂಕಿನ ಕರಾವಳಿ ಪ್ರದೇಶಗಳಿಗೆ ರಾಜ್ಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಆಯುಕ್ತ ಮನೋಜ್ ರಾಜ್ ನೇತೃತ್ವದಲ್ಲಿ ಗುರುವಾರ ಇಂಟರ್ ಮಿನಿಸ್ಟ್ರಿಯಲ್ ಸೆಂಟರ್ ಟೀಂ ಭೇಟಿ ನೀಡಿ ಪರಿಶೀಲನೆ ನಡೆಸಿದೆ. ಬುಧವಾರ ಕಾರವಾರಕ್ಕೆ ಆಗಮಿಸಿದ 10 ಜನರ ತಂಡ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಸಂಪೂರ್ಣ ಮಾಹಿತಿ ಪಡೆದಿದೆ. ನಂತರ ಅದನ್ನು ಎರಡು ತಂಡಗಳನ್ನಾಗಿ ವಿಂಗಡಿಸಿ ಉಡುಪಿ ಜಿಲ್ಲೆ ಮತ್ತು ಭಟ್ಕಳಕ್ಕೆ ಒಂದೊಂದು ತಂಡ ಬಂದಿದೆ. ಭಟ್ಕಳ ತಾಲೂಕಿನಲ್ಲಿ ತೌಕ್ತೆ ಚಂಡಮಾರುತದಿಂದ ಹಾನಿಗೊಳಗಾದ ತಲಗೋಡ್, ತೆಂಗಿನಗುಂಡಿ, ಹೆರ್ತಾರ್, ಜಾಲೆ ಕಡಲತೀರ ಪ್ರದೇಶಗಳಿಗೆ ಕೇಂದ್ರ ತಂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿದೆ. ಚಂಡಮಾರುತದಿಂದ ಆದ ಕಡಲ್ ಕೊರೆತ, ರಸ್ತೆ ಹಾನಿ, ಮನೆಗಳ ಕುಸಿತ ಹಾಗೂ ದೋಣಿಗಳಿಗೆ ಆದ ಹಾನಿಯ ಬಗ್ಗೆ ಜಿಲ್ಲಾಧಿಕಾರಿ ಮುಲ್ಲೈ ಮುಹಿಲಿನ್ ಕೇಂದ್ರ ತಂಡಕ್ಕೆ ವಿವರಣೆ ನೀಡಿದರು. ಬಂದರು ಇಲಾಖೆ ಉತ್ತರ ಕನ್ನಡ ಜಿಲ್ಲೆಗೆ ಈಗಾಗಲೇ 4.5 ಕಿಲೋಮೀಟರ್ ಶಾಶ್ವತ ತಡೆಗೋಡಿಗೆ ನಿರ್ಮಾಣಕ್ಕೆ ಕ್ರಿಯಾಯೋಜನೆ ರೂಪಿಸಿದ್ದು ಅದರಲ್ಲಿ ಭಟ್ಕಳವೂ ಸೇರಿದೆ. ಈ ಕುರಿತು ಕೂಡಲೇ ಅನುಮೋದನೆ ದೊರಕಿಸಿಕೊಡುವ ಕುರಿತು ಕೇಂದ್ರದ ತಂಡಕ್ಕೆ ಮನವರಿಕೆ ಮಾಡಲಾಗಿದೆ. ಹಾನಿಯ ಮೊತ್ತ, ರಾಜ್ಯ ಸರ್ಕಾರದಿಂದ ನೀಡಿದ ಅನುದಾನ ಹಾಗೂ ಮುಂದೆ ಆಗಬೇಕಾದ ಕೆಲಸಗಳ ಕುರಿತು ಸಂಪೂರ್ಣ ವಿವರಣೆ ಪಡೆದುಕೊಂಡಿದೆ. ಜಿಲ್ಲಾಧಿಕಾರಿ ಮುಲ್ಲೈ ಮುಹಿಲಿನ್, ಕೇಂದ್ರ ತಂಡದ 5 ಅಧಿಕಾರಿಗಳು, ಭಟ್ಕಳ ಉಪವಿಭಾಗಾಧಿಕಾರಿ ಮಮತಾ ದೇವಿ, ಕುಮಟಾ ಉಪವಿಭಾಗಾಧಿಕಾರಿ ಅಜಿತ್, ಭಟ್ಕಳ ಡಿವೈಎಸ್ಪಿ ಬೆಳ್ಳಿಯಪ್ಪ, ತಹಶೀಲ್ದಾರ್ ರವಿಚಂದ್ರ, ಇತರ ಅಧಿಕಾರಿಗಳು ಇದ್ದರು. ಜನಸಾಮಾನ್ಯರ ಜೊತೆ ಮಾತನಾಡದ ಅಧಿಕಾರಿಗಳು, ಸ್ಥಳೀಯರ ಆಕ್ರೋಶ. ತಲಗೋಡ್ ಕಡಲತೀರ ಪ್ರದೇಶಕ್ಕೆ ಭೇಟಿ ನೀಡಿದ ಕೇಂದ್ರ ತಂಡ ಕೇವಲ ಅಧಿಕಾರಿಗಳಿಂದ ವಿವರಣೆ ಪಡೆದು ತರಾತುರಿಯಲ್ಲಿ ವಾಪಸ್ಸು ಹೋದ ಬಗ್ಗೆ ಸ್ಥಳೀಯ ಮೀನುಗಾರರು ಆಕ್ರೋಶ ವ್ಯಕ್ತಪಡಿಸಿದರು. ತಲಗೋಡ್ ಕಡಲತೀರ ಪ್ರದೇಶಗಳಲ್ಲಿ ಜನರ ಅಂತ್ಯ ಸಂಸ್ಕಾರಕ್ಕೆ ಅಗತ್ಯವಿರುವ ಕಟ್ಟಿಗೆಗಾಗಿ ಮರಗಳನ್ನು ಬೆಳೆಸಲಾಗಿತ್ತು. ಅದು ಎಲ್ಲವೂ ಚಂಡಮಾರುತಕ್ಕೆ ಕೊಚ್ಚಿಕೊಂಡು ಹೋಗಿದೆ. ಕೇವಲ ಅಧಿಕಾರಿಗಳು ನೀಡಿದ ಮಾಹಿತಿಯನ್ನೇ ಅವರು ಪಡೆದಿದ್ದಾರೆ. ಜನರ ಸಮಸ್ಯೆಗಳಿಗೆ ಸ್ಪಂದನೆ ನೀಡಿಲ್ಲ. ಸ್ಥಳೀಯರ ನೈಜ ಸಮಸ್ಯೆಗಳನ್ನು ಕೇಳಿ ತಿಳಿದುಕೊಳ್ಳಬೇಕಾದ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡಿರುವುದು ಖಂಡನೀಯ. ಅಧಿಕಾರಿಗಳಿಂದ ವರದಿ ಪಡೆದು ಹೋಗುವುದಾದರೆ ಸ್ಥಳಕ್ಕೆ ಭೇಟಿ ನೀಡುವ ಅವಶ್ಯಕತೆ ಇತ್ತೇ ಎಂದು ಪ್ರಶ್ನಿಸಿದರು. ಜಿಲ್ಲಾಧಿಕಾರಿಗಳ ಜೊತೆ ಮಾತನಾಡಲು ಭಟ್ಕಳ ಉಪವಿಭಾಗಾಧಿಕಾರಿಗಳು ನಮಗೆ ಅವಕಾಶ ನೀಡಲಿಲ್ಲ ಎಂದು ಮೀನುಗಾರ ಮುಖಂಡ ವಸಂತ್ ಕಾರ್ವಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಸಾಮಾನ್ಯ ಜನರಿಗೆ ಮಾತ್ರ ಕೇವಲ ಅಧಿಕಾರಿಗಳು ಅಷ್ಟೇ ಸೀಮಿತವ ಕೇಳಿದ್ರೆ ಯಾರತ್ರ ಮಾತಾಡಲಿಲ್ಲ. ಜನಸಾಮಾನ್ಯರ ಅಹವಾಲನ್ನು ಆಡಳಿತಾಧಿಕಾರಿ ಕೇಳಿದ್ರೆ ಎಂಎಲ್ಎ ರೀತಿ ಭವಿಷ್ಯ ತೋರಿಸುತ್ತೇನೆ, ಎಂಎಲ್ಎ ಇಲ್ಲ ಅನ್ನೋದ್ರಿಂದ ನಮಗೆ ಎಲ್ಲೂ ಕೂಡ ಇವರು ಅವಕಾಶ ಕೊಡಲಿಲ್ಲ ಎಂದು ನಾನು ಖಂಡನೆ ಮಾಡ್ತೇನೆ. ಮಾಜಿ ಸಚಿವ ಆರ್ವಿ ದೇಶಪಾಂಡೆಯವರು ಪತ್ರಕರ್ತರಿಗೆ ನೀಡಿದ ಆರೋಗ್ಯ ಕಿಟ್ಟನ್ನು ಗುರುವಾರ ಭಟ್ಕಳ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸಂತೋಷ್ ನಾಯ್ಕ್ ತಾಲೂಕಾ ಪತ್ರಕರ್ತರಿಗೆ ವಿತರಣೆ ಮಾಡಿದರು. ಮಾಜಿ ಸಚಿವ ಆರ್ವಿ ದೇಶಪಾಂಡೆಯವರು ಪತ್ರಕರ್ತರಿಗೆ ನೀಡಿದ ಆರೋಗ್ಯ ಕಿಟ್ಟನ್ನು ಗುರುವಾರ ಭಟ್ಕಳ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸಂತೋಷ್ ನಾಯ್ಕ್ ತಾಲೂಕಾ ಪತ್ರಕರ್ತರಿಗೆ ವಿತರಣೆ ಮಾಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾ ಅಧ್ಯಕ್ಷ ರಾಧಾಕೃಷ್ಣ ಭಟ್ ಕೋರಿಕೆಯ ಮೇರೆಗೆ ದೇಶಪಾಂಡೆಯವರು ಜಿಲ್ಲೆಯ 250 ಪತ್ರಕರ್ತರಿಗೆ ಆರೋಗ್ಯ ಕಿಟ್ ನೀಡಿದ್ದಾರೆ. ಕರೋನಾ ಸಂಕಷ್ಟ ಕಾಲದಲ್ಲಿ ಮುಂಚೂಣಿಯಲ್ಲಿ ನಿಂತು ಕೆಲಸ ಮಾಡಿದ ಪತ್ರಕರ್ತರಿಗೆ ಸರ್ಕಾರ ಯಾವುದೇ ಪ್ಯಾಕೇಜ್ ಘೋಷಣೆ ಮಾಡದೆ ಕಡೆಗಣಿಸಿರುವ ಬಗ್ಗೆ
ಖಂಡಿಸಿದ ಅವರು ಮುಖ್ಯಮಂತ್ರಿಗಳು ಕೂಡಲೇ ಪತ್ರಕರ್ತರಿಗೆ ಪ್ಯಾಕೇಜ್ ಘೋಷಿಸುವಂತೆ ಆಗ್ರಹಿಸಿದರು. ಕೋವಿಡ್ನಲ್ಲಿ ಮರಣ ಹೊಂದಿದ ಬಡ ಕುಟುಂಬಗಳಿಗೆ ಪ್ರಕೃತಿ ವಿಕೋಪದಡಿ 4 ಲಕ್ಷ ಪರಿಹಾರ ನೀಡಲು ಅವಕಾಶವಿದ್ದರೂ ಸರ್ಕಾರ 1 ಲಕ್ಷ ಘೋಷಣೆ ಮಾಡಿರುವುದು ಹಾಸ್ಯಾಸ್ಪದ ಎಂದು ತಿಳಿಸಿದರು. ಮಾಧ್ಯಮ ಮಿತ್ರರಿಗೆ ಯಾರಿಗೂ ಸಹ ಸರ್ಕಾರವನ್ನ ಗಮನಕ್ಕೆ ತಗೊಳ್ಳಿಲ್ಲ. ನನ್ನ ಅನಿಸಿಕೆ ಇದೆ, ನನ್ನ ವೈಯಕ್ತಿಕವಾಗಿ ಹೇಳ್ತಾ ಇದ್ದೀನಿ, ಸರ್ಕಾರವನ್ನ ಅವರಿಗೆ ಮಾಧ್ಯಮ ಮಿತ್ರರಿಗೆ ಸ್ಪೆಷಲ್ ಪ್ಯಾಕೇಜ್ ಅನ್ನ ಘೋಷಣೆ ಮಾಡಬೇಕು. ಯಾಕೆ ಮಾಡಲಿಲ್ಲ ಅಂತ ಹೇಳಿ ಗೊತ್ತಿಲ್ಲ. ಅವರು 2000 3000 ಕೆಲವರಿಗೆಲ್ಲ ಮಾಡಿದ್ದಾರೆ, ನಾನು ಮೊನ್ನೆನೂ ಸಹ ಚಿಂತೆ ಮಾಡಿದೆ. ಆದ್ರೆ ಮಾಧ್ಯಮ ಮಿತ್ರರಿಗೆ ಸ್ಪೆಷಲ್ ಪ್ಯಾಕೇಜ್ ಅನ್ನ ಘೋಷಣೆ ಮಾಡಬೇಕು. ಅವರಿಗೆ ಯಾವುದೂ ಕೂಡ ಇನ್ಕಮ್ ಇರೋದಿಲ್ಲ. ಮಾಧ್ಯಮ ಮಿತ್ರರಿಗೆ ಖಾಲಿ ಬರೆದ ಇಂಚಿಲ್ಲಕ್ಕೆ ಸ್ವಲ್ಪ ಸಿಗ್ತದೆ. ಆದ್ರೂ ಕೂಡ ನೀವು ಮುಖ್ಯವಾಗಿ ಏನಂತ ಹೇಳಿದ್ರೆ, ತಾವು ಎಲ್ಲಿಯಾದ್ರೂ ನುಗ್ಗಿ ಕೊರೋನಾ ಟೈಮಿಗೆ ಕೋವಿಡ್ ಟೈಮ್ನಲ್ಲಿ ನುಗ್ಗಿ ಮಾಧ್ಯಮ ಮಿತ್ರರು ವರದಿ ಮಾಡ್ತೀರಿ, ನೀವು ನಿಮ್ಮನ್ನು ನಾವು ಅಭಿನಂದಿಸಬೇಕು. ಮತ್ತೆ ಎರಡನೇದಾಗಿ ಸರ್ಕಾರ ಕೂಡಲೇ ಪ್ಯಾಕೇಜ್ ಅನ್ನ ಘೋಷಣೆ ಮಾಡಬೇಕು ಮಾಧ್ಯಮ ಮಿತ್ರರಿಗೆ, ಇಡೀ ಕರ್ನಾಟಕ ರಾಜ್ಯಕ್ಕೆ ಘೋಷಣೆ ಮಾಡಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಕಾಂಗ್ರೆಸ್ ಅಲ್ಪಸಂಖ್ಯಾತ ಜಿಲ್ಲಾ ಅಧ್ಯಕ್ಷ ಅಬ್ದುಲ್ ಮಜೀದ್, ಕಾಂಗ್ರೆಸ್ ಮುಖಂಡ ಸತೀಶ್ ಆಚಾರಿ ಇದ್ದರು. ಹೊನ್ನಾವರ ತಾಲೂಕಿನ ವಿವಿಧ ಭಾಗದಲ್ಲಿ ತೌಕ್ತೆ ಚಂಡಮಾರುತದಿಂದ ಹಾನಿಗೊಳಗಾದ ಪ್ರದೇಶಗಳಿಗೆ ಕೇಂದ್ರದ ತಂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿತು. ಪ್ರಥಮವಾಗಿ ಆಗಮಿಸಿದ ತಂಡ ಮಂಕಿ ಅನಂತವಾಡಿಯ ಬೆದ್ರಕೇರಿಗೆ ಹೋಗಿ ಅಲ್ಲಿ ನಷ್ಟಗೊಂಡ ಬಾಳೆ ತೋಟ ಹಾಗೂ ಸುತ್ತಮುತ್ತಲಿನ ಪ್ರದೇಶವನ್ನು ವೀಕ್ಷಿಸಿತು. ನಂತರ ಮಧ್ಯಾಹ್ನ ಬಂದ ಇನ್ನೊಂದು ತಂಡ ಮಂಕಿಯ ಸಾರಸ್ವತ್ ಕೇರಿ, ಗುಳದಕೇರಿ ಹಾಗೂ ಅಸ್ಲರ್ ಕೇರಿಗೆ ಭೇಟಿ ನೀಡಿ ಹಾನಿಗೊಳಗಾದ ಮನೆಗಳನ್ನು ಪರಿಶೀಲಿಸಿತು. ಹೊನ್ನಾವರ ಪಟ್ಟಣದ ರಥಬೀದಿಯಲ್ಲಿರುವ ನಂಬರ್ 1 ಶಾಲೆಗೆ ಭೇಟಿ ನೀಡಿ ಹಾರಿ ಹೋದ ಚಾವಣಿಯ ಹಾನಿಯನ್ನು ಪರಿಶೀಲಿಸಿತು. ಕರ್ಕಿಯ ಪಾವಿನ್ಕುರ್ವ, ಹಳದಿಪುರ, ಚಂಡೇಶ್ವರಕ್ಕೆ ತೆರಳಿ ಅಲ್ಲಿಯ ಹಾನಿಯನ್ನು ವೀಕ್ಷಣೆ ಮಾಡಿತು. ತಂಡದಲ್ಲಿ ಕೇಂದ್ರದ 6 ಮಂದಿ ಸದಸ್ಯರೊಂದಿಗೆ ಜಿಲ್ಲಾಧಿಕಾರಿ ಮುಲ್ಲೈ ಮುಹಿಲಿನ್, ಸಹಾಯಕ ಕಮಿಷನರ್ ಮಮತಾ ದೇವಿ, ತಹಶೀಲ್ದಾರ್ ವಿವೇಕ್ ಶೇಣ್ವಿ, ಸಿಪಿಐ ಶ್ರೀಧರ್, ಬಂದರು ಇಲಾಖೆ, ಹೆಸ್ಕಾಂ, ಕೃಷಿ ಇಲಾಖೆ ಹಾಗೂ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಇದ್ದರು. ಭಾವನಾ ಟಿವಿಗಾಗಿ ವೆಂಕಟೇಶ್ ಮೇಸ್ತಾ, ಹೊನ್ನಾವರ್. ಕುಮಟಾ ಹೊನ್ನಾವರ್ ಕ್ಷೇತ್ರದ ಜನಪ್ರಿಯ ಮಾಜಿ ಶಾಸಕರು, ಅಭಿವೃದ್ಧಿಯ ಹರಿಕಾರರು ಆದ ದಿವಂಗತ ಮೋಹನ್ ಕೆ ಶೆಟ್ಟಿಯವರ ಜನ್ಮದಿನದ ಪ್ರಯುಕ್ತ ದಿವಂಗತ ಮೋಹನ್ ಶೆಟ್ಟಿ ಮೆಮೋರಿಯಲ್ ಟ್ರಸ್ಟ್ ವತಿಯಿಂದ ಮಾಜಿ ಶಾಸಕಿಯಾದ ಶ್ರೀಮತಿ ಶಾರದಾ ಮೋಹನ್ ಶೆಟ್ಟಿಯವರು ಹಾಗೂ ಯುವ ಮುಖಂಡರಾದ ರವಿಕುಮಾರ್ ಎಂ ಶೆಟ್ಟಿಯವರು ಕುಮಟಾ ಮತ್ತು ಹೊನ್ನಾವರ್ ಸರ್ಕಾರಿ ಆಸ್ಪತ್ರೆಯ ಡಯಾಲಿಸಿಸ್ ಕೇಂದ್ರಕ್ಕೆ ಪ್ರತ್ಯೇಕವಾಗಿ 50,000 ರೂಪಾಯಿಗಳನ್ನು ದೇಣಿಗೆಯಾಗಿ ನೀಡಿದರು. ಮಾಜಿ ಶಾಸಕ ದಿವಂಗತ ಮೋಹನ್ ಶೆಟ್ಟಿಯವರ 69ನೇ ಜನ್ಮದಿನದ ಪ್ರಯುಕ್ತ ಈ ಸಲ ವಿಶೇಷವಾಗಿ ಹೊನ್ನಾವರ ಹಾಗೂ ಕುಮಟಾ ತಾಲೂಕಿನ ಸರ್ಕಾರಿ ಆಸ್ಪತ್ರೆಗಳ ಡಯಾಲಿಸಿಸ್ ಸೆಂಟರ್ಗೆ ತಲಾ 50,000 ರೂಪಾಯಿಗಳ ಚೆಕ್ ಅನ್ನು ಡಾಕ್ಟರಿಗೆ ಹಸ್ತಾಂತರಿಸಿದರು. ಈ ಸಂದರ್ಭದಲ್ಲಿ ಮಾಜಿ ಶಾಸಕಿ ಶ್ರೀಮತಿ ಶಾರದಾ ಮೋಹನ್ ಶೆಟ್ಟಿಯವರು ಮಾತನಾಡಿ, ಇಂದು ಪತಿಯವರಾದ ದಿವಂಗತ ಮೋಹನ್ ಕೆ ಶೆಟ್ಟಿಯವರ ಜನ್ಮದಿನದ ಪ್ರಯುಕ್ತ ಕುಮಟಾ ಹಾಗೂ ಹೊನ್ನಾವರ ಸಾರ್ವಜನಿಕ ಆಸ್ಪತ್ರೆಯ ಡಯಾಲಿಸಿಸ್ ಕೇಂದ್ರಕ್ಕೆ 50,000 ರೂಪಾಯಿಗಳನ್ನು ನೀಡುತ್ತಿದ್ದೇವೆ. ಹಿಂದೆ ನಮ್ಮ ಸರ್ಕಾರದ ಅವಧಿಯಲ್ಲಿ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದ ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಕಿಡ್ನಿ ಸಮಸ್ಯೆಯಿಂದ ಬಳಲುತ್ತಿರುವ ರೋಗಿಗಳು ಹತ್ತಿರದಲ್ಲಿಯೇ ಚಿಕಿತ್ಸೆ ಪಡೆಯಬೇಕೆಂಬ ಉದ್ದೇಶದಿಂದ ಪ್ರತಿ ತಾಲೂಕಿನ ಸಾರ್ವಜನಿಕ ಆಸ್ಪತ್ರೆಗಳಲ್ಲಿ ಡಯಾಲಿಸಿಸ್ ಕೇಂದ್ರ ತೆರೆಯಲಾಗಿತ್ತು. ಆದರೆ ಇಂದು ಕೆಲವು ಉಪಕರಣಗಳ ಕೊರತೆಯಿಂದ ಡಯಾಲಿಸಿಸ್ ಚಿಕಿತ್ಸೆಗೆ ವ್ಯತ್ಯಯವಾಗುತ್ತಿದ್ದು ರೋಗಿಗಳಿಗೆ ಇನ್ನು ಮುಂದೆ ಸಮಸ್ಯೆಯಾಗಬಾರದೆಂಬ ಉದ್ದೇಶದಿಂದ ದೇಣಿಗೆಯನ್ನು ನೀಡುತ್ತಿದ್ದೇವೆ. ಅಲ್ಲದೆ ಪ್ರತಿ ವರ್ಷದಂತೆ ಈ ವರ್ಷವೂ ಆಸ್ಪತ್ರೆಯ ಒಳರೋಗಿಗಳಿಗೆ ಹಾಗೂ ಈ ವರ್ಷ ಕೊರೋನಾ ಸೋಂಕಿನಿಂದ ಚಿಕಿತ್ಸೆ ಪಡೆಯುತ್ತಿರುವ ಒಳರೋಗಿಗಳಿಗೆ ಹಣ್ಣು ಹಂಪಲು ಬ್ರೆಡ್ಗಳನ್ನು ವಿತರಿಸುತ್ತಿದ್ದೇವೆ. ನಮ್ಮ ವೈದ್ಯಾಧಿಕಾರಿಗಳೆಲ್ಲರೂ ಜೀವದ ಹಂಗು ತೊರೆದು ಕೆಲಸ ಮಾಡುತ್ತಿದ್ದಾರೆ. ಭಗವಂತನು ಅವರಿಗೆ ಇನ್ನೂ ಹೆಚ್ಚಿನ ಶಕ್ತಿ ನೀಡಲಿ ಎಂದರು. ಮೋಹನ್ ಶೆಟ್ಟಿ ಅವರ 69ನೇ ಜನ್ಮ ಇವತ್ತು ದಿವಸ. ಹಾಗಾಗಿ ಪ್ರತಿ ವರ್ಷ ಕೂಡ ನಾವು ಕುಮಟಾ ತಾಲೂಕು ಆಸ್ಪತ್ರೆಗೆ ಹಣ್ಣುಗಳನ್ನು ವಿತರಣೆ ಮಾಡ್ತಾ ಇದ್ವಿ. ಕುಮಟಾ ಹೊನ್ನಾವರ ವಿಧಾನಸಭಾ ಕ್ಷೇತ್ರದಲ್ಲಿ ಎರಡೂ ಆಸ್ಪತ್ರೆಗೂ ಕೂಡ ಹಣ್ಣು ಹಂಪಲು ವಿತರಣೆ ಮಾಡ್ತಾ ಇದ್ವಿ. ಆದರೆ ಈ ಸರಿ ವಿಶೇಷವಾಗಿ
ಡಯಾಲಿಸಿಸ್ ಸೆಂಟರ್ಗೆ ಬರುವಂಥ ಜನರಿಗೆ ಉಪಯೋಗ ಆಗಲಿ ಅಂತ ನಾವು 50,000 ರೂಪಾಯಿ ಚೆಕ್ಕನ್ನು ನಮ್ಮ ಡಾಕ್ಟ್ರಿಗೆ ಹಸ್ತಾಂತರ ಮಾಡಿದ್ದಾರೆ. ಕಾರಣ ಇಷ್ಟೇ, ಯಾಕೆಂದರೆ ಈ ಒಂದು ಡಯಾಲಿಸಿಸ್ ಕೂಡ ನಮ್ಮ ಹಿಂದಿನ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ಆದಂಥದ್ದು. ಯಾಕೆಂದರೆ ಎಲ್ಲ ಕಡೆ ಬೇರೆ ನಮ್ಮಲ್ಲಿರುವವರು ಬೇರೆ ಬೇರೆ ತಾಲೂಕಿಗೆಲ್ಲ ಹೋಗ್ತಾ ಇದ್ರು, ಅಂದರೆ ಮಂಗಳೂರು ಇರ್ಬೋದು, ಹುಬ್ಬಳ್ಳಿ ಇರ್ಬೋದು, ಮಣಿಪಾಲಿಗೆಲ್ಲ ಹೋಗ್ತಾ ಇದ್ರು. ನಾವುಗಳೆಲ್ಲ ಒಂದು ಒತ್ತಡವನ್ನು ಹೇಳಿದ್ರು, ನಮ್ಮ ನಮ್ಮ ತಾಲೂಕಲ್ಲಿ ಒಂದೊಂದು ಡಯಾಲಿಸಿಸ್ ಸೆಂಟರ್ ಮಾಡಿಕೊಡಿ ಅಂತ. ಹಾಗೆ ನಮ್ಮ ಸಿದ್ದರಾಮಯ್ಯ ಸರ್ ಅವರು ಪ್ರತಿ ತಾಲೂಕು ಆಸ್ಪತ್ರೆಗೂ ಒಂದೊಂದು ಡಯಾಲಿಸಿಸ್ ಸೆಂಟರ್ ಕೊಡುವುದರ ಮೂಲಕ ಆವತ್ತಿನಿಂದ ಇವತ್ತಿನವರೆಗೂ ಈ ಭಾಗದ ಜನರಿಗೆ ಅನುಕೂಲಗಳು ಬಹಳಷ್ಟು ಆಗ್ತಾ ಇದೆ. ಆದರೆ ಈ ಮಧ್ಯೆ ಸ್ವಲ್ಪ ಎಲ್ಲೋ ಒಂದು ಕಡೆ ಬರುವಂಥ ಉಪಕರಣಗಳು ಸ್ವಲ್ಪ ಕಡಿಮೆ ಆಗ್ತಿದೆ ಅನ್ನೋದು ವಿಚಾರ ನಾನು ಕೂಡ ಡಾಕ್ಟರ್ ಮುಖಾಂತರ ಕೇಳಿದಾಗ ಆ ಒಂದು ವಿಚಾರದಲ್ಲಿ ನಮ್ಮಿಂದಾದಂಥ ಒಂದು ಹೆಲ್ಪ್, ಯಾಕೆಂದರೆ ಇಲ್ಲಿ ಡಯಾಲಿಸಿಸ್ ಬರುವವರಿಗೆ ನಮ್ಮಿಂದ ಅವ್ರಿಗೆ ಸಿಗುವಂಥ ಉಪಕರಣಗಳು ಸಿಗಲಿ, ಹಾಗೆ ನಮ್ಮ ಡಾಕ್ಟ್ರಿಗೂ ಕೂಡ ಡಯಾಲಿಸಿಸ್ ಮಾಡಲಿಕ್ಕೆ ಅನುಕೂಲವಾಗಲಿ ಅನ್ನೋ ಒಂದು ವಿಚಾರದಲ್ಲಿ ನಾವು ಇವತ್ತು ಕೊಟ್ಟಿದ್ದೇವೆ. ಮುಂದಿನ ದಿವಸ ಕೂಡ ಈ ಒಂದು 50,000 ಡಯಾಲಿಸಿಸ್ ಸೆಂಟರ್ ಬರುವಂಥ ಪೇಷಂಟ್ಗಳಿಗೆ ಹೆಚ್ಚಿನ ಒಂದು ಉಪಕರಣಗಳು ಸಿಗಲಿ, ಹಾಗೆ ಹಣ್ಣು ಹಂಪಲು ಕೂಡ ಇವು ಈ ಸಾರಿಯೂ ಕೂಡ ಕೊಡುವಂಥ ವಿಚಾರ ಮಾಡಿಕೊಂಡು ಕೋವಿಡ್ ಅವರಿಗೂ ನಾವು ಕೊಡ್ತಾ ಇದ್ದೇವೆ. ಹಾಗೆ ಇಲ್ಲಿ ಅಡ್ಮಿಟ್ ಆದವರಿಗೂ ಕೂಡ, ಅಂದರೆ ಒಳರೋಗಿಗಳಿಗೂ ಕೂಡ ಹಣ್ಣು ಹಂಪಲು ಕೊಡುವಂಥ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಹಾಗೆ ನಮ್ಮ ಈ ಆಸ್ಪತ್ರೆ ಬಗ್ಗೂ ಕೂಡ ಬಹಳಷ್ಟು ಖುಷಿಯಿಂದ ಇರಬೇಕು, ಯಾಕೆಂದರೆ ನಮ್ಮ ರಾಜೇಶ್ ಡಾಕ್ಟರ್ ಇರ್ಬೋದು, ಪ್ರಕಾಶ್ ಡಾಕ್ಟರ್ ಇರ್ಬೋದು, ಎಲ್ಲರೂ ಕೂಡ, ಯಾಕೆಂದರೆ ಒಂದು ಡಾಕ್ಟರ್ ಅಂದರೆ ಸಿಬ್ಬಂದಿಗಳು ಕೂಡ ಇವತ್ತು ಕೊರೋನಾ ಎಂಬ ಎರಡನೇ ಅಲೆಯಿಂದ ಬಹಳಷ್ಟು ನಾವು ಸಾವುಗಳನ್ನು ಕಾಣ್ತಾ ಇದ್ದೇವೆ. ಆ ಒಂದು ಭಯದ ಮಧ್ಯೆಯೂ ಕೂಡ ನಮ್ಮ ಡಾಕ್ಟರ್ಗಳು ಜನರಿಗೆ ಜೀವ ತುಂಬುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅವರ ಈ ಶಕ್ತಿಯೆಲ್ಲ ನೋಡಿದರೆ ಎಲ್ಲೋ ಒಂದು ಕಡೆ ನಮಗೆ ಭಯ ಕಡಿಮೆ ಆಗ್ತಾ ಇದೆ. ಹಾಗಾಗಿ ಇನ್ನಷ್ಟು ಶಕ್ತಿ ದೇವರು ಇವರಿಗೆ ಕೊಡಲಿ. ನಮ್ಮ ಹೊನ್ನಾವರ ತಾಲೂಕು ಆಸ್ಪತ್ರೆ ಮೊದಲಿಂದ ಒಂದು ಹೆಸರು ಬಂದಂಥ ಆಸ್ಪತ್ರೆ, ಒಂದೊಂದು ದಿವಸ ಕೂಡ ಇದೇ ಹೆಸರನ್ನು ಮುಂದುವರಿಸ್ಕೊಂಡು ಹೋಗಲಿ ಅಂತ ಎಲ್ಲರಿಗೂ ಒಂದು ವಿಷಯ ನಾನು ಮಾತನಾಡ್ತೀನಿ. ಹೊನ್ನಾವರದಲ್ಲಿ ಕಾಂಗ್ರೆಸ್ ಯುವ ಮುಖಂಡ ರವಿಕುಮಾರ್ ಶೆಟ್ಟಿ ಮಾತನಾಡಿ, ನಮ್ಮ ತಂದೆಯವರು ಈ ಭಾಗದಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡಿದ್ದರು, ಹಾಗಾಗಿ ಅವರನ್ನು ನೆನೆದು ಆಸ್ಪತ್ರೆಗೆ ನಮ್ಮ ಕೈಯಿಂದ ಆಗುವಷ್ಟು ಸಹಾಯ ಮಾಡಬೇಕೆನ್ನುವುದು, ಇವತ್ತು 50,000 ಹಣವನ್ನು ಕೊಡುತ್ತಾ ಇದ್ದೇವೆ ಎಂದರು. ನಮ್ಮ ತಂದೆಯವರು ಈ ಭಾಗದಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡಿದ್ರು, ಹಾಗಾಗಿ ಅವರು ನೆನಪು ಸದಾ ಉಳಿಬೇಕು. ಮತ್ತೆ ಆಸ್ಪತ್ರೆಗೆ ನಮ್ಮ ಕೈಯಿಂದ ಆಗುವಷ್ಟು ಸಹಾಯ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಈ 50,000 ಹಣವನ್ನು ಕೊಡ್ತಾ ಇದ್ದಾರೆ. ಆಸ್ಪತ್ರೆಯ ಒಳರೋಗಿಗಳಿಗೆ ಹಾಗೂ ಕೊರೋನಾ ಸೋಂಕಿನಿಂದ ಆಸ್ಪತ್ರೆಗೆ ದಾಖಲಾಗಿರುವ ಸೋಂಕಿತರಿಗೆ ಹಣ್ಣು, ಬ್ರೆಡ್, ಬಿಸ್ಕೆಟ್ ಒಳಗೊಂಡಿರುವ ಆಹಾರದ ಕಿಟ್ಗಳನ್ನು ವಿತರಿಸಲಾಯಿತು. ಇದೇ ಸಂದರ್ಭದಲ್ಲಿ ಹೊನ್ನಾವರ ಸರ್ಕಾರಿ ಆಸ್ಪತ್ರೆಗೆ 10 ಆಕ್ಸಿಜನ್ ಫ್ಲೋಮೀಟರ್ ಹಾಗೂ 1 ರೆಗ್ಯುಲೇಟರ್ ದೇಣಿಗೆಯಾಗಿ ನೀಡಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ರವಿಕುಮಾರ್ ಎಂ ಶೆಟ್ಟಿ, ವಿಎಲ್ ನಾಯ್ಕ್, ಸುರೇಖಾ ವಾರೇಕರ್, ಮುಜಾಫರ್ ಸಾಬ್, ಶಶಿಕಾಂತ್ ನಾಯ್ಕ್, ದೀಪಾ ನಾಯ್ಕ್, ಕೃಷ್ಣಾನಂದ್ ವರ್ಣೇಕರ್, ಜಗದೀಶ್ ಹರಿಕಂತ್ರ, ಆನಂದು ನಾಯಕ್, ವೀಣಾ ನಾಯಕ್, ಚಂದ್ರಹಾಸ್ ನಾಯಕ್, ಬೀರಗೌಡ, ವಿನು ಜಾರ್ಜ್, ಮೈಕೇಲ್, ಬೀರಣ್ಣ ನಾಯಕ್, ನಿತ್ಯಾನಂದ್ ನಾಯ್ಕ್, ಮನೋಜ್ ನಾಯಕ್, ದತ್ತು ಶೆಟ್ಟಿ, ಸಂತೋಷ್ ನಾಯ್ಕ್, ವಿಜಯ್ ವರ್ಣೇಕರ್, ವೈದ್ಯಾಧಿಕಾರಿಗಳಾದ ಆಜ್ಞಾ ನಾಯಕ್ ಹಾಗೂ ಶ್ರೀನಿವಾಸ್ ನಾಯಕ್, ಹಾಗೂ ಹೊನ್ನಾವರದಲ್ಲಿ ವೈದ್ಯರಾದ ಪ್ರಕಾಶ್ ನಾಯ್ಕ್, ರಾಜೇಶ್ ಕಿಣಿ, ಹೊನ್ನಾವರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಜಗದೀಪ್ ತೆಂಗೇರಿ, ತಾಲೂಕಾ ಇಂಟೆಕ್ ಅಧ್ಯಕ್ಷ ಅಗ್ನೇಲ್ ಡಯಾಸ್, ಅಲ್ಪಸಂಖ್ಯಾತ ವಿಭಾಗದ ಅಧ್ಯಕ್ಷ ಶೇಖ್, ಕಾಂಗ್ರೆಸ್ ಪಕ್ಷ ಹಿರಿಯ ಮುಖಂಡರಾದ ದಾಮೋದರ್ ನಾಯ್ಕ್, ಬಾಲಚಂದ್ರ ನಾಯ್ಕ್, ಕೃಷ್ಣ ನಾಯ್ಕ್ ಮಾರಿಮನೆ, ಮಂಜುನಾಥ್ ಖಾರ್ವಿ, ಹನೀಫ್ ಶೇಖ್, ಆದಮ್ ಶೇಖ್, ಶ್ರೀಕಾಂತ್ ಮೇಸ್ತಾ, ಮಮತಾ ವಿನಾಯಕ್ ಶೇಟ್, ವೀಣಾ ನಾಯ್ಕ್ ಇನ್ನೂ ಹಲವರು ಹಾಜರಿದ್ದರು. ಶಿರಸಿಯ ಸಬ್ಜೈಲ್ ಮತ್ತೆ ಬಂದ್. ಶಾಶ್ವತ ಸಬ್ಜೈಲನ್ನಾಗಿ ಹೊಸದಾಗಿ ಕಟ್ಟಿರುವ ಅಬಕಾರಿ ಇಲಾಖೆಯನ್ನು ಸಬ್ಜೈಲನ್ನಾಗಿ ಪರಿವರ್ತನೆಗೆ ಸಾಮಾಜಿಕ ಹೋರಾಟಗಾರ ರವೀಂದ್ರ ನಾಯ್ಕ್ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. ಶಿರಸಿಯಲ್ಲಿ 10 ಕೋಟಿ ವೆಚ್ಚದಲ್ಲಿ ಇನ್ನೊಂದು ಸರ್ಕಾರಿ ಕಚೇರಿಗಳ ಸಂಕೀರ್ಣ ಕಟ್ಟಡ ಹಾಲಿ ಇರುವ ಸಬ್ಜೈಲ್ ಕ್ಷೇತ್ರದಲ್ಲಿ ಕಟ್ಟುವ ಹಿನ್ನೆಲೆಯಲ್ಲಿ ಸಬ್ಜೈಲ್ ಬಂದಾಗುವ ಸಂಭವವಿರುವುದರಿಂದ ಇದ್ದು ಇಲ್ಲದಂತೆ ಆಗಿರುವ ಹಾಗೂ ಅನಧಿಕೃತ ಸಾರಾಯಿ ನಿಯಂತ್ರಣದಲ್ಲಿ ಅಬಕಾರಿ ಇಲಾಖೆ ಸಂಪೂರ್ಣವಾಗಿ ವೈಫಲ್ಯ ಆಗಿರುವುದರಿಂದ ನ್ಯಾಯಾಲಯದ ಪಕ್ಕದಲ್ಲಿರುವ ಸದ್ರಿ ಕಟ್ಟಡ ಅಬಕಾರಿ ಇಲಾಖೆಗಿಂತ ಸಬ್ಜೈಲಿಗೆ ಹೆಚ್ಚು ಉಪಯುಕ್ತವಾಗುವುದೆಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಅಬಕಾರಿ ಇಲಾಖೆಯ ಹೊಸ ಕಟ್ಟಡವನ್ನು ಶಾಶ್ವತವಾಗಿ ಸಬ್ಜೈಲನ್ನಾಗಿ ಪರಿವರ್ತಿಸಲು ಆಗ್ರಹಿಸಿದ್ದಾರೆ. ಈಗಾಗಲೇ ಸಿದ್ದಾಪುರ, ಯಲ್ಲಾಪುರ ಮತ್ತು ಕುಮಟಾ ಸಬ್ಜೈಲ್ಗಳು ಬಂದಾಗಿ ಕಾರವಾರ ಜೈಲಿನಲ್ಲಿ ಆರೋಪಿತರ ಸಂಖ್ಯೆಗೆ ಒತ್ತಡ ಹೆಚ್ಚಾಗಿರುವುದರಿಂದ ಮತ್ತೆ ಶಿರಸಿ ಸಬ್ಜೈಲ್ ಬಂದಾಗಿರುವುದರಿಂದ ಕೋವಿಡ್ ಸಂದರ್ಭದಲ್ಲಿನ ಕಾರವಾರ ಜೈಲಿನ ಒತ್ತಡ ಹೆಚ್ಚಾಗುವುದರಲ್ಲಿ ಸಂಶಯವಿಲ್ಲ ಎಂದು ಅವರು ಹೇಳುತ್ತಾ, ಭದ್ರತೆ, ಬಂದೋಬಸ್ತ್,
ಆರೋಪಿಗಳ ಸಾಗಾಟ ಕಡಿಮೆ ಪೊಲೀಸ್ ಸಿಬ್ಬಂದಿಯ ಅವಶ್ಯಕತೆ ಮುಂತಾದ ಆಡಳಿತಾತ್ಮಕ ದೃಷ್ಟಿಯಿಂದ ಹೊಸ ಅಬಕಾರಿ ಕಟ್ಟಡ ಸಬ್ಜೈಲಿಗೆ ಸೂಕ್ತವಾದ ಸ್ಥಳವೆಂದು ಹೇಳಿದ್ದಾರೆ ಈ ಹಿಂದೆಯೂ 2006 ರಿಂದ 14 ರವರೆಗೆ ಶಿರಸಿ ಸಬ್ಜೈಲ್ ಸೂಕ್ತ ಭದ್ರತೆಗಳ ಕಟ್ಟಡಗಳ ಕೊರತೆಯಿಂದ ಬಂದಾಗಿದ್ದು ಶಿರಸಿ ವಕೀಲ ಸಂಘವು ಕರ್ನಾಟಕ ಉಚ್ಚ ನ್ಯಾಯಾಲಯ ಸಂಚಾರಿ ಪೀಠ ಧಾರವಾಡದಲ್ಲಿ ರಿಟ್ ಪಿಟಿಷನ್ ದಾಖಲಿಸಿದ ಹಿನ್ನೆಲೆಯಲ್ಲಿ ಶಿರಸಿ ಸಬ್ಜೈಲ್ 8 ವರ್ಷಗಳ ನಂತರ ಪುನರ್ ಕಾರ್ಯ ಪ್ರಾರಂಭಿಸಿತ್ತು ಎಂಬುದನ್ನು ಸ್ಪಷ್ಟನೆ ಹೊಂದಿರುವುದನ್ನು ನೆನಪಿಸಿಕೊಳ್ಳಬಹುದಾಗಿದೆ ಎಂದು ರವೀಂದ್ರ ನಾಯಕ್ ಹೇಳಿದ್ದಾರೆ ಈಗ ಒಂದು ಚಿಕ್ಕ ವಿರಾಮ ವಿರಾಮದ ನಂತರ ಭಾವನಾ ವಾರ್ತೆ ಮುಂದುವರಿಯುತ್ತದೆ ಭಟ್ಕಳದಲ್ಲಿ ಪ್ರಪ್ರಥಮ ಬಾರಿ ಶುಭಾರಂಭಗೊಂಡಿದೆ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆ ಹೆಗಡೆ ಐ ಫೌಂಡೇಶನ್ ವಿದೇಶದಲ್ಲಿಯೂ ಕಣ್ಣಿನ ಆಸ್ಪತ್ರೆ ಹೊಂದಿ ಪ್ರಸಿದ್ಧಿ ಪಡೆದಿರುವ ಕಾರ್ನಿಯಾ ಕ್ಯಾಟರಾಕ್ಟ್ ಮತ್ತು ರೆಫ್ರಾಕ್ಟಿವ್ ಸರ್ಜನ್ ಆದ ಡಾಕ್ಟರ್ ಕೆ ಹರ್ಷಿತ್ ಹೆಗಡೆ ಈಗ ನಿಮ್ಮ ಸೇವೆಗೆ ಲಭ್ಯ ಸುಸಜ್ಜಿತ ಆಪರೇಷನ್ ಥಿಯೇಟರ್ ಹೊಂದಿದ್ದು ಅತ್ಯಾಧುನಿಕ ಯಂತ್ರೋಪಕರಣದೊಂದಿಗೆ ಕಾರ್ನಿಯಾ ಕ್ಯಾಟರಾಕ್ಟ್ ರೆಫ್ರಾಕ್ಟಿವ್ ಕಣ್ಣಿನ ಪೊರೆ ಸರ್ಜರಿಗಳನ್ನು ಮಾಡಲಾಗುವುದು ಅಲ್ಲದೆ ವಿಟ್ರಿಯೋರೆಟಿನಲ್ ಸರ್ವಿಸ್ ಗ್ಲುಕೋಮಾ ಮಕ್ಕಳ ಕಣ್ಣಿನ ಚಿಕಿತ್ಸೆ ಆಕ್ಯುಲೋಪ್ಲಾಸ್ಟಿ ಮತ್ತು ಎಸ್ಥೆಟಿಕ್ಸ್ ಸ್ಟ್ರಾಬಿಸ್ಮಸ್ ಮತ್ತು ನಿಸ್ಟಗಮ್ಸ್ ಚಿಕಿತ್ಸೆಗಳನ್ನು ನೀಡಲಾಗುವುದು ನಮ್ಮಲ್ಲಿ ಆಪ್ಟಿಕಲ್ ಮತ್ತು ಕಾಂಟ್ಯಾಕ್ಟ್ ಲೆನ್ಸ್ ಸ್ಟೋರ್ ಲಭ್ಯವಿದ್ದು ಕಣ್ಣಿನ ತಪಾಸಣೆಯನ್ನು ನಡೆಸಿದ ಅರ್ಧ ಗಂಟೆಯಲ್ಲೇ ಕನ್ನಡಕವನ್ನು ತಯಾರಿಸಿಕೊಡಲಾಗುವುದು ನಿಮ್ಮ ಕಣ್ಣಿನ ಸುರಕ್ಷಿತ ಚಿಕಿತ್ಸೆಗೆ ಇಂದೇ ಭೇಟಿ ನೀಡಿ ಸೀಮಾ ಕಾಂಪ್ಲೆಕ್ಸ್ ಮೌನಿ ಬಸದಿ ಹತ್ತಿರ ಮುಖ್ಯ ರಸ್ತೆ ಭಟ್ಕಳ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿರಿ 7676924330 ತ್ರಿಕಾಲ ಜ್ಞಾನ ಜ್ಯೋತಿಷ್ಯ ಕೇಂದ್ರ ನಮಸ್ಕಾರ ವೀಕ್ಷಕರೇ ಪುರಾತನ ಧರ್ಮಶಾಸ್ತ್ರಗಳಿಂದ ಜನ್ಮ ತಳೆದಿದ್ದೇ ಈ ಜ್ಯೋತಿಷ್ಯ ಶಾಸ್ತ್ರ ಪುರಾಣ ಪಾಮರದಿಂದ ಹಿಡಿದು ಇವತ್ತಿನ ವೈಜ್ಞಾನಿಕ ಜಗತ್ತಿನವರೆಗೂ ಪ್ರತಿಯೊಬ್ಬ ಮನುಷ್ಯನ ಜೀವನಕ್ಕೆ ಮಾರ್ಗಜ್ಯೋತಿಯಾಗಿರೋದೇ ಈ ಜ್ಯೋತಿಷ್ಯ ಶಾಸ್ತ್ರ ನಿಮ್ಮ ಹುಟ್ಟು ವ್ಯಾಸಂಗ ಉದ್ಯೋಗ ವ್ಯಾಪಾರ ವಿವಾಹ ಸಂತಾನ ಗೃಹ ನಿರ್ಮಾಣ ಹೀಗೆ ಪ್ರತಿಯೊಂದು ಮಗ್ಗಲಲ್ಲೂ ನಿಮಗೆ ಮಾರ್ಗದರ್ಶನ ನೀಡೋದು ಈ ಜ್ಯೋತಿಷ್ಯ ಶಾಸ್ತ್ರ ಅಷ್ಟೇ ಯಾಕೆ ಈ ಗ್ರಹ ಪೀಡೆಗಳ ಕಾಟ ವಶೀಕರಣ ಶತ್ರುಗಳ ಕಾಟ ಮಾಟ ಮಂತ್ರ ಹೀಗೆ ಅನೇಕ ದುಷ್ಟಶಕ್ತಿಗಳ ಕಾಟಗಳಿಂದ ನಿಮಗೆ ಮುಕ್ತಿ ದೊರಕಿಸಿಕೊಡೋದು ಕೂಡ ಈ ಜ್ಯೋತಿಷ್ಯ ಶಾಸ್ತ್ರ ಇಂಥ ಪ್ರಸಿದ್ಧ ಜ್ಯೋತಿಷ್ಯ ಶಾಸ್ತ್ರವನ್ನು ತಮ್ಮ ಬಾಲ್ಯದಿಂದಲೇ ಶ್ರದ್ಧಾ ಭಕ್ತಿಯಿಂದ ಕಲಿತು ಇಂದು ಭಾರತದಾದ್ಯಂತ ಮನೆ ಮಾತಾಗಿರುವ ಜ್ಯೋತಿಷ್ಯ ರತ್ನ ಕೇರಳ ಕೊಳ್ಳೇಗಾಲದ ವಶೀಕರಣ ಸ್ಪೆಷಲಿಸ್ಟ್ ಜ್ಯೋತಿಷ್ಯರು ಪಂಡಿತ್ ಶಂಕರಾಚಾರ್ಯ ನಿಮ್ಮ ಹಸ್ತರೇಖಾ ಜಾತಕದಿಂದ ಸಂಪೂರ್ಣ ಭವಿಷ್ಯ ತಿಳಿಸುತ್ತಾರೆ ವಿಶೇಷ ಸೂಚನೆ ಸ್ತ್ರೀ ವಶೀಕರಣ ಪುರುಷ ವಶೀಕರಣ ಜನ ವಶೀಕರಣ ಲಕ್ಷ್ಮೀ ವಶೀಕರಣ ಯಾವುದೇ ಕಠಿಣ ಗುಪ್ತ ಸಮಸ್ಯೆಗಳಿದ್ದರೂ ಅತಿ ಶೀಘ್ರದಲ್ಲಿ ಪರಿಹಾರ ಮಾಡಿಕೊಡುತ್ತೇವೆ ತ್ರಿಕಾಲ ಜ್ಞಾನ ಜ್ಯೋತಿಷ್ಯ ಕೇಂದ್ರ ನಿಮ್ಮ ಯಾವುದೇ ಕಠಿಣ ಹಾಗೂ ಗುಪ್ತ ಸಮಸ್ಯೆಗಳಿಗೆ ಕೇವಲ 5 ದಿನದಲ್ಲಿ ಫೋನಿನ ಮೂಲಕ ಪರಿಹಾರ ದೂರದ ಊರಿನವರಿಗೆ ಫೋನಿನ ಮೂಲಕ ಪರಿಹಾರ ಮಾಡಿಕೊಡುತ್ತೇವೆ ಮೊಬೈಲ್ ನಂಬರ್ 9980535870 ಮಿಲನ್ ಎಂಟರ್ಪ್ರೈಸಸ್ ಕೋಡಿಭಾಗ್ ಕಾರವಾರ ಜಿಲ್ಲೆಯಲ್ಲಿಯೇ ಅತಿ ದೊಡ್ಡ ಎಲೆಕ್ಟ್ರಾನಿಕ್ ಗೃಹೋಪಯೋಗಿ ವಸ್ತುಗಳ ಬೃಹತ್ ಮಳಿಗೆ ಒಂದೇ ಸೂರಿನಡೆ ಎಲ್ಲಾ ಬಗೆಯ ಗೃಹೋಪಯೋಗಿ ಉಪಕರಣಗಳು ಲಭ್ಯ ಎರಡು ಅಂತಸ್ತಿನ ಕಟ್ಟಡದಲ್ಲಿ ನವೀನ ಮಾದರಿಯ ವಿವಿಧ ವಿನ್ಯಾಸದ ಗೃಹೋಪಯೋಗಿ ವಸ್ತುಗಳು ಹಾಗೂ ಪೀಠೋಪಕರಣಗಳು ಎಲ್ಲಾ ತರಹದ ಬ್ರಾಂಡೆಡ್ ವಸ್ತುಗಳನ್ನು ಗ್ರಾಹಕರಿಗೆ ಪರಿಚಯಿಸುವುದರೊಂದಿಗೆ ಅತ್ಯಾಕರ್ಷಕ ನವೀನ ಮಾದರಿಯ ಪೀಠೋಪಕರಣಗಳು ಗೃಹ ಬಳಕೆಯ ಎಲೆಕ್ಟ್ರಾನಿಕ್ ವಸ್ತುಗಳು ಸೇರಿದಂತೆ 100ಕ್ಕೂ ಅಧಿಕ ಮಾಡೆಲ್ಗಳಲ್ಲಿ ಲಭ್ಯ ಕಾರ್ನರ್ ಸೋಫಾ ಫೈಬರ್ ಸೋಫಾ ಕುಂಚ್ ಲೆದರ್ ಸೋಫಾ ಟೀಕ್ ವುಡ್ ಸೋಫಾ ಕಾಟ್ ಬೆಡ್ ಡೈನಿಂಗ್ ಸೆಟ್ ಗ್ಲಾಸ್ ಮೆಟಲ್ ವುಡನ್ ಗ್ರಾನೈಟ್ ಮಾದರಿಯಲ್ಲಿ ಆಫೀಸ್ ಇಂಟೀರಿಯರ್ ಲಿವಿಂಗ್ ರೂಮ್ ಫರ್ನಿಚರ್ಸ್ ಆಫೀಸ್ ಫರ್ನಿಚರ್ಸ್ ಫ್ರಿಡ್ಜ್ ವಾಷಿಂಗ್ ಮೆಷಿನ್ ಟಿವಿ ಏರ್ ಕೂಲರ್ ಓವನ್ ಫ್ಯಾನ್ ಗ್ರೈಂಡರ್ ಮಿಕ್ಸರ್ ಕುಕ್ಕರ್ ಸೇರಿದಂತೆ ಒಂದೇ ಸೂರಿನಡಿ ಇಂದಿನ ದಿನಮಾನಕ್ಕೆ ತಕ್ಕಂತೆ ಮಹಿಳೆಯರಿಗೆ ಬೇಕಾದ ಎಲ್ಲಾ ಗೃಹೋಪಯೋಗಿ ವಸ್ತುಗಳು ಲಭ್ಯ ಕಾರವಾರದ ಬೃಹತ್ ಮಳಿಗೆಯೊಂದಿಗೆ ಜಿಲ್ಲೆಯ ಭಟ್ಕಳ ಹೊನ್ನಾವರ ಶಿರಸಿ ಹಳಿಯಾಳ್ ಹಾಗೂ ದಾಂಡೇಲಿಯಲ್ಲಿ 5 ಮಳಿಗೆಗಳು ಇಂದೇ ಭೇಟಿ ನೀಡಿ ನಿಮ್ಮ ಕನಸಿನ ಮನೆಯನ್ನು ನಿಮಗಿಷ್ಟವಾದ ಗೃಹೋಪಯೋಗಿ ವಸ್ತುಗಳಿಂದ ಶೃಂಗಾರ ಮಾಡಿ ಮಿಲನ್ ಎಂಟರ್ಪ್ರೈಸಸ್ ಕೋಡಿಭಾಗ್ ಕಾರವಾರ ನದೀಮ್ ಜುವೆಲ್ಲರ್ಸ್ ದ ಪ್ಯೂರ್ ಗೋಲ್ಡ್ ಗ್ಯಾಲರಿ ಆಯಿಷಾ ಪ್ಲಾಜಾ ಮುಖ್ಯ ರಸ್ತೆ ಭಟ್ಕಳ ಕಳೆದ 25 ವರ್ಷಗಳಿಂದ ಗ್ರಹ
ಗ್ರಾಹಕರ ಪ್ರಶಂಸೆಗೆ ಪಾತ್ರವಾದ ನದೀಮ್ ಜುವೆಲ್ಲರ್ಸ್ ಬೆಳ್ಳಿ ಮಹೋತ್ಸವವನ್ನು ಆಚರಿಸಿಕೊಳ್ಳುತ್ತಿದೆ. ಈ ಶುಭ ಸಂದರ್ಭದಲ್ಲಿ ನದೀಮ್ ಜುವೆಲ್ಲರ್ಸ್ ನಿಂದ ಬಂಪರ್ ಡ್ರಾ ಕೊಡುಗೆ. ಪ್ರತಿ ರೂಪಾಯಿ 10,000 ಚಿನ್ನ ಖರೀದಿಗೆ ಒಂದು ಕೂಪನ್ ಉಚಿತ. ಮೊದಲನೇ ಬಹುಮಾನ 30 ಗ್ರಾಂ ಚಿನ್ನ, ಎರಡನೇ ಬಹುಮಾನ 20 ಗ್ರಾಂ ಚಿನ್ನ, ಮೂರನೇ ಬಹುಮಾನ 10 ಗ್ರಾಂ ಚಿನ್ನ. ಒಟ್ಟು 25 ಬಹುಮಾನಗಳು. ಚಿನ್ನ ಖರೀದಿಸಿ 60 ಗ್ರಾಂ ಚಿನ್ನದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ಪಡೆಯಿರಿ. ಈ ಕೊಡುಗೆ ಫೆಬ್ರವರಿ 15 ರಿಂದ ಜುಲೈ 1ರವರೆಗೆ ಮಾತ್ರ. ಬನ್ನಿ ಚಿನ್ನ ಖರೀದಿಸಿ ಚಿನ್ನ ಗೆದ್ದು ಸಂಭ್ರಮಿಸಿ. ವಿರಾಮದ ನಂತರ ಮತ್ತೆ ಭಾವನಾವಾರ್ತೆಗೆ ಸ್ವಾಗತ. ಭಟ್ಕಳ ತಾಲೂಕಿನ ಮಾವಿನಕೊರವೆ ಕೊಂಕಣಿ ಖಾರ್ವಿ ಸಮಾಜದ ವತಿಯಿಂದ ಕೋವಿಡ್ ಸಂಕಷ್ಟದ ಸಂದರ್ಭದಲ್ಲಿ ಸಮಾಜ ಬಾಂಧವರಿಗೆ ಬುಧವಾರ ಆಹಾರದ ಕಿಟ್ಗಳನ್ನು ವಿತರಿಸಲಾಯಿತು. ಸಾಂಕೇತಿಕವಾಗಿ ಕೆಲವರಿಗೆ ಕಿಟ್ ಹಸ್ತಾಂತರಿಸಿ ಮಾತನಾಡಿದ ಸಹಾಯಕ ಆಯುಕ್ತೆ ಮಮತಾದೇವಿ ಜಿಎಸ್ ಅವರು ಮಾತನಾಡಿ, ಸಮಾಜದ ವತಿಯಿಂದ ಸಮಾಜ ಬಾಂಧವರಿಗೆ ಆಹಾರದ ಕಿಟ್ ವಿತರಣೆ ಮಾಡುತ್ತಿರುವುದು ಶ್ಲಾಘನೀಯ ಎಂದರು. ಮಳೆಗಾಲದಲ್ಲಿ ಮೀನುಗಾರಿಕೆ ನಿಷೇಧ ಇರುವುದರಿಂದ ಮೀನುಗಾರರು ಆರ್ಥಿಕವಾಗಿ ತೊಂದರೆಯಲ್ಲಿರುತ್ತಾರೆ. ಅಲ್ಲದೆ ಕೊರೋನಾದ 2ನೇ ಅಲೆಯಿಂದಾಗಿ ಮೀನುಗಾರರು ಆದಾಯ ವಂಚಿತರಾಗಿದ್ದು ಇನ್ನಷ್ಟು ಪರಿಣಾಮ ಉಂಟಾಗಿದೆ. ಇಂತಹ ಸಂದರ್ಭದಲ್ಲಿ ಸಮಾಜದ ವತಿಯಿಂದ ಕಲ್ಪಿಸುವ ನೆರವಿಗೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ ಎಂದು ಅವರು ಹೇಳಿದರು. ಸಮಾಜದ ಹಿರಿಯ ಮುಖಂಡ ವಸಂತ್ ಕಾರ್ವಿ ಮಾತನಾಡಿ, ಗ್ರಾಮದಲ್ಲಿ ಸಮಾಜದ ಅಂದಾಜು 500 ಮನೆಗಳಿವೆ. ಮನೆಯ ಒಬ್ಬ ಸದಸ್ಯರಿಗೆ 10 ಕೆಜಿ ಅಕ್ಕಿ ಮತ್ತು ದಿನಸಿ ಕಿಟ್ಟನ್ನು ಸಿದ್ಧಪಡಿಸಿ ವಿತರಣೆ ಮಾಡಲಾಗುತ್ತಿದೆ. ಕೊರೋನಾದ ಮೊದಲ ಅಲೆ ಬಂದ ಸಂದರ್ಭದಲ್ಲೂ ಸಮಾಜದ ವತಿಯಿಂದ ಸಮಾಜ ಬಾಂಧವರಿಗೆ ಅಷ್ಟೇ ಅಲ್ಲ, ಬೇರೆ ಸಮಾಜದ ಬಡವರಿಗೂ ಆಹಾರದ ಕಿಟ್ ವಿತರಣೆ ಮಾಡಲಾಗಿತ್ತು ಎಂದು ಅವರು ಹೇಳಿದರು. ಇದೇ ರೀತಿಯ ಸಹಾಯ ಸಹಕಾರ ಮನೋಭಾವ ಎಲ್ಲರಲ್ಲೂ ಬೆಳೆಯಲಿ, ಸಮಾಜದಲ್ಲಿ ಈ ರೀತಿಯ ನೆರವಿನ ಕಾರ್ಯ ನಿರಂತರವಾಗಿ ನಡೆಯಲಿ ಎನ್ನುವುದು ನಮ್ಮ ಹಾರೈಕೆಯಾಗಿದೆ ಎಂದು ವಸಂತ್ ಕಾರ್ವಿ ಹೇಳಿದರು. ಕೊಂಕಣ್ ಕರಿ ಸಮಾಜದ ಅಧ್ಯಕ್ಷರಾದ ಸುಬ್ರಾಯ್ ಕಾರ್ಯವರೇ, ಉಪಾಧ್ಯಕ್ಷರಾದ ಸುರೇಶ್ ಕಾರ್ಯವರೇ, ಸೆಕ್ರೆಟರಿ ಕೇಶವ್ ಕಾರ್ಯವರೇ, ಸೆಕ್ರೆಟರಿ ನಾರಾಯಣ್ ಕಾರ್ಯವರೇ, ಎಲ್ಲ ಮೆಂಬರುಗಳೇ, ಇವತ್ತು ನಾವು ಭಟ್ಕಳ ಕೊಂಕಣಿ ಕಾರ್ವಿ ಸಮಾಜ ಟ್ರಸ್ಟ್ ವತಿಯಿಂದ ನಮ್ಮ ಸಮಾಜಕ್ಕೆ ಕಿಟ್ಟನ್ನು ವಿತರಣೆ ಮಾಡಿದ್ದೇವೆ. ಕಳೆದ ವರ್ಷ ಕೂಡ ನಾವು ಕೊರೋನಾ ಪ್ರಯುಕ್ತವಾಗಿ ಕಿಟ್ಟನ್ನು ವಿತರಣೆ ಮಾಡಿದ್ದೇವೆ. ಈ ಸಲ ನಮ್ಮ ಮೀನುಗಾರರಿಗೆ ಒಂದು 3-4 ತಿಂಗಳು ಸಮುದ್ರದ ಏನು ಸಂಪಾದನೆ ಇರುವುದಿಲ್ಲ, ಒಂದು ತುತ್ತಿನ ಅನ್ನಕ್ಕಾಗಿ ಕೂಡ ಪರದಾಡ್ತಾರೆ. ಹಾಗಾಗಿ ನಾವು ಸಮಾಜ ಬಾಂಧವರು ಸೇರಿ ಕೂತ್ಕೊಂಡು ಅವ್ರಿಗೇನಾದ್ರು 1-2 ತಿಂಗಳ ಮಟ್ಟಿಗೆ ಏನಾದ್ರು ಆಗಬೇಕಂತ ಹೇಳಿ ನಾವು ಒಂದು ವಿಚಾರಣೆ ಮಾಡಿ ಒಂದು 2,000 ರೂಪಾಯಿದ ಕಿಟ್ಟನ್ನು ರೆಡಿ ಮಾಡಿದ್ದೇವೆ. ಅದು ಹೇಗೆಂದು ಹೇಳಿದರೆ, ಮನೆಯಲ್ಲಿ ಒಂದು ಸಣ್ಣ ಮಗು ಇದ್ದರೂ ಕೂಡ ಅವರಿಗೂ ಕೂಡ ಒಂದು ಸದಸ್ಯನಿಗೆ 10 ಕೆಜಿ ಅಕ್ಕಿ, ಒಂದು ಮನೆಯಲ್ಲಿ 5-6 ಜನ ಇದ್ದೇ ಇರ್ತಾರೆ, ಎವರೇಜ್ 50 ಕೆಜಿ ಅಕ್ಕಿ ಬಂದೇ ಬರ್ತದೆ ಒಂದೊಂದು ಮನೆಗೆ, 60-70 ಕೆಜಿ ಬರೋದು ಉಂಟು. ಅದ್ರ ಜೊತೆಯಲ್ಲಿ ಒಂದು ಗಂಡ ಹೆಂಡತಿ ಒಂದು ಕಿಟ್ಟು, ಹಾಗೆ ಅಂದರೆ ಮನೆ ಲೆಕ್ಕಾಚಾರದಲ್ಲಿ ಹೋದರೆ 525 ಮನೆ ಇದೆ, 525 ಕೊಡ್ತೇವೆ ನಾವು. ಎವರೇಜ್ 50 ಕೆಜಿ ಅಕ್ಕಿ ಮತ್ತು ಒಂದು ಕಿಟ್ಟು, ಟೋಟಲ್ ಕಿಟ್ಟಿನ ಮೌಲ್ಯ 2,000. ಇದನ್ನು 2,100 ಜನರಿಗೂ ನಾವು ಕೊಡಬೇಕಂತ ಇದನ್ನು ನಿಶ್ಚಯ ಮಾಡಿದ್ದೇವೆ. ಮಳೆಗಾಲದ ನಾವು ಅವರಿಗೆ ಫುಲ್ ಹೊಟ್ಟೆ ತುಂಬಲಿಕ್ಕೆ ಆಗದಿದ್ದರೂ ಕೂಡ 1-2 ತಿಂಗಳ ಮಟ್ಟಿಗಾರು ಅವರನ್ನು ಅರೆ ಹೊಟ್ಟೆಯಲ್ಲಿ ಇರಬಾರ್ದು ಅಂತಕೊಂಡು ಇವ್ರ ದೃಷ್ಟಿಯಿಂದ ಹಿತದಿಂದ ಸಮಾಜದ ಯುವಕರು, ಸಮಾಜದ ಪದಾಧಿಕಾರಿಗಳೆಲ್ಲ ಸೇರಿದು ಚಿಂತನೆ ಮಾಡಿ ಸಮಾಜದ ವರ್ಗದವರಿಗೆ ಈ ಕಿಟ್ಟನ್ನು ಇವತ್ತಿನ ದಿವಸ ನಾವು ವಿತರಣೆ ಮಾಡ್ತೇವೆ. ಮಾನ್ಯ ಸಹಾಯಕ ಕಮಿಷನರು ಮತ್ತು ತಹಸೀಲ್ದಾರ್ ಸಾಹೇಬರು ಬಂದು ಇದನ್ನು ಇವತ್ತು ಸಾಂಕೇತಿಕವಾಗಿ ಇಲ್ಲಿ ಬಂದು ಕಿಟ್ ಕೊಟ್ಟು ಉದ್ಘಾಟನೆ ಮಾಡಿ ಅವರು ಹೊರಟಿದ್ದಾರೆ. ಈಗ ನಾವು ಡೋರ್ ಡೆಲಿವರಿ ಮನೆ ಬಾಗಿಲಿಗೆ ಅಂದರೆ 2,000 ರೂಪಾಯಿ ಕಿಟ್ಟನ್ನು ಅವರ ಮನೆ ಬಾಗಿಲಿಗೆ ತಲುಪುವ ಕೆಲಸಗಳನ್ನು ಸಮಾಜ ಮಾಡ್ತಾ ಇದೆ. ಇದು ನಂದು ಈಗ ದುರ್ಗಾ ಪರಮೇಶ್ವರಿ ದೇವರಲ್ಲಿ ಪ್ರಾರ್ಥನೆ ಅಂತ ಹೇಳಿದರೆ, ಇದು ಕಳೆದ ವರ್ಷ ಕೂಡ ಕೊಟ್ಟಿದ್ದೇವೆ, ಈ ವರ್ಷವೂ ಕೊಟ್ಟಿದ್ದೇವೆ, ಮುಂದಿನ ವರ್ಷವೂ ಕೊಡುವ ಭಾಗ್ಯ ಆ ದೇವರು ನಮಗೆ ಕೊಡಲಿ ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. ಈ ಮಧ್ಯೆ ದೇವರಿಗೂ 1 ಕ್ವಿಂಟಲ್ ಅಕ್ಕಿ, ಒಂದು ಡಬ್ಬಿ ಎಣ್ಣೆಗಳನ್ನು ದೇವರಿಗೂ ನಾವು ಒಂದು ಕಿಟ್ಟನ್ನು ಸಲ್ಲಿಸಿದ್ದೇವೆ. ಹಾಗಾಗಿ ದೇವರ ಕೃಪಾಕಟಾಕ್ಷ ನಮ್ಮ ಸಮಾಜದಲ್ಲಿ ಇರಲಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ರವಿಚಂದ್ರ ಎಸ್, ಕೊಂಕಣಿ ಖಾರ್ವಿ ಸಮಾಜದ ಅಧ್ಯಕ್ಷ ಸುಬ್ರಾಯ್ ಖಾರ್ವಿ, ಉಪಾಧ್ಯಕ್ಷ ಕೇಶವ್ ಖಾರ್ವಿ, ಕಾರ್ಯದರ್ಶಿ ನಾರಾಯಣ್ ಖಾರ್ವಿ, ಹಿರಿಯರಾದ ಎನ್ ಡಿ ಖಾರ್ವಿ, ತಿಮ್ಮಪ್ಪ ಖಾರ್ವಿ,
ರತ್ನಾಕರ್ ಖಾರ್ವಿ, ರಮೇಶ್ ಖಾರ್ವಿ, ಶ್ರೀನಿವಾಸ್ ಖಾರ್ವಿ, ರಾಜೇಂದ್ರ ಖಾರ್ವಿ, ನಾಗಪ್ಪ ಖಾರ್ವಿ ಮುಂತಾದವರು ಉಪಸ್ಥಿತರಿದ್ದರು. ಭಾವನಾ ಟಿವಿಗಾಗಿ ಮಂಜು ಮುಟ್ಟಳ್ಳಿ, ಭಟ್ಕಳ. ಸೋಂಕಿತರಿಗೆ ಉತ್ಸಾಹ ತುಂಬಿ ಹಾಡಿಗೆ ಮನಸೋತ ಶಾಸಕ ಸುರೇಶ್ ಗೌಡ. ಕೋವಿಡ್ ಹಾರೈಕೆ ಕೇಂದ್ರದಲ್ಲಿ ತಾಲೂಕಾಡಳಿತ ಏರ್ಪಡಿಸಿದ್ದ ರಸಸಂಜೆ ಕಾರ್ಯಕ್ರಮದಲ್ಲಿ ಶಾಸಕ ಸುರೇಶ್ ಗೌಡರು ಹಾಡಿಗೆ ಹೆಜ್ಜೆ ಹಾಕುವ ಮುಖಾಂತರ ಆರೈಕೆ ಕೇಂದ್ರದಲ್ಲಿನ ಸೋಂಕಿತರಿಗೆ ಉತ್ಸಾಹ ಮೂಡಿಸಿ ಹಾಡಿಗೆ ಹೆಜ್ಜೆ ಹಾಕಿ ಸಂತೋಷಪಡಿಸಿದರು. ನಾಗಮಂಗಲ ತಾಲೂಕಿನ ಕೋಟೆಬೆಟ್ಟ ಮೊರಾರ್ಜಿ ವಸತಿ ಶಾಲೆಯಲ್ಲಿ ಕೋವಿಡ್ ಆರೈಕೆ ಕೇಂದ್ರದಲ್ಲಿ ಸೋಂಕಿತರಲ್ಲಿ ಮನೋವಿಕಾಸ ಶಕ್ತಿ ತುಂಬಲು ತಾಲೂಕಾಡಳಿತ ಮನರಂಜನಾ ಕಾರ್ಯಕ್ರಮ, ಯೋಗಾಸನ, ಜನಪದ ಕಾರ್ಯಕ್ರಮಗಳನ್ನು ಆಯೋಜಿಸುವ ಮುಖಾಂತರ ಸೋಂಕಿತರಲ್ಲಿ ಆತ್ಮಸ್ಥೈರ್ಯ ತರುವ ಕಾರ್ಯಕ್ರಮ ನಡೆಸುತ್ತಿವೆ. ಹೋಗಿದೆ ಅವ್ರ ಯಾರು ನಂಬರ್ ಕೊಟ್ಟಿದ್ದೆ ನಾನಲ್ಲ ಪೇಷಂಟ್ ಅಂತಾನೆ. ಆ ಪೇಷಂಟ್ 240 ಜನ ಇವತ್ತು ಆಕ್ಟಿವ್ ಕೇಸಸ್ ಇದಾರೆ. ಇದು 80 ಜನ ಮಾತ್ರ ಕೊಡಕಿದೆ, ಬಾಕಿ ಅವ್ರು ಇನ್ನು ಕೊಡಕಾಗಿಲ್ಲ. ಇನ್ನೂ ಕಳ್ಳಾಟಗಳು ಆಡ್ತಾರೆ, ಎಲ್ಲಾ ರೀತಿಯ ವ್ಯವಸ್ಥೆ ಕೊಟ್ಟರು. ಏ ನಿಮ್ಗೆ ಏನ್ ತೊಂದರೆ ಆಗಿದೆ? ಇಲ್ಲಿದ್ದು ಆಯ್ತು ಒಂದು ವಾರ. ನಿಮ್ ಕುಟುಂಬ, ನಿಮ್ ಹೆಂಡತಿ, ಮಕ್ಕಳು, ತಂದೆ ತಾಯಿ, ಮಕ್ಕಳುಗಳು, ಅವ್ರು ನೆಮ್ಮದಿಯಾಗಿರ್ಬೇಕು ಅಂತ ನೀವು ಇಲ್ಲಿರ್ಬೇಕು. ಇರ್ಬೋದು ನಿಮ್ ಮನೆಗಳಲ್ಲಿ. ನಾನು ಫೋನ್ ಮಾಡ್ತೀನಿ. ಹೆಂಡತಿ ಗಂಡನ್ ಪಾಸಿಟಿವ್ ಇದ್ರೆ ಹೆಂಡತಿ ಫೋನ್ ತಗೋತಾಳೆ, ಏನಣ್ಣ ಹಿಂಗೆ ಏ ಗೌಡರು ತಗೊಳ್ರಿ ಅದೇ ಫೋನ್ ಕೊಡ್ತಾರೆ, ತಿರ್ಗಿ ಅತ್ತವಣ ಅವಳೆ ಮಾತಾಡ್ತಾರೆ. ಭಾವನಾ ಟಿವಿಗಾಗಿ ಡಿಆರ್ ಜಗದೀಶ್, ನಾಗಮಂಗಲ. ರಾತ್ರೋರಾತ್ರಿ ಅಪ್ರಾಪ್ತ ಬಾಲಕಿಯ ವಿವಾಹಕ್ಕೆ ಯತ್ನ. ಅಪ್ರಾಪ್ತ ಬಾಲಕಿಯನ್ನು ಕರೆತಂದು ವಿವಾಹ ನಿಲ್ಲಿಸಿದ ಪೊಲೀಸರು. ವರನ ಪತ್ತೆಗಾಗಿ ಹುಡುಕಾಟ ಮುಂದುವರೆಸಿರುವ ಕೆಆರ್ ಪೇಟೆ ಟೌನ್ ಪೊಲೀಸರು. ಕೆಆರ್ ಪೇಟೆ ತಾಲೂಕಿನ ಕೊರಟಕೆರೆ ಬಳಿಯ ಕನ್ನೇಶ್ವರ ದೇವಾಲಯ ಬಳಿ ಬೆಳಿಗ್ಗೆ 3 ಗಂಟೆಗೆ ವಿವಾಹ ಮಾಡಲು ಸಕಲ ಸಿದ್ಧತೆ ನಡೆಸಿದ್ದರು. ವಿಷಯ ತಿಳಿದು ಕಿಕ್ಕೇರಿ ಪೊಲೀಸರು ಬರುವಷ್ಟರಲ್ಲಿ ಕೆಆರ್ ಪೇಟೆ ತಾಲೂಕಿನ ಕಸ್ಬಾ ಹೋಬಳಿಯ ಚಿಕ್ಕೋಸಹಳ್ಳಿಯ ದೊಡ್ಡಕೇರಮ್ಮ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ವಿವಾಹಕ್ಕೆ ಯತ್ನ ನಡೆಸಿದ್ದರು. ಈ ವಿಚಾರ ತಿಳಿದು ಕೆಆರ್ ಪೇಟೆ ಪಟ್ಟಣ ಪೊಲೀಸರು ಬರುವ ಸುಳಿವು ಅರಿತು ವಧುವರರ ಸಂಬಂಧಿಕರು ಪರಾರಿಯಾಗಿದ್ದರು. ಅಪ್ರಾಪ್ತ ಬಾಲಕಿಯ ಕೋಣನಕೊಪ್ಪಲು ಗ್ರಾಮದ ನಿವಾಸಿಗಳಾದ ಅಜ್ಜ ಮರಿಗೌಡ, ಅಜ್ಜಿ ಶಾಂತಮ್ಮ, ದೊಡ್ಡಪ್ಪ ಶಿಕ್ಷಕ ರವಿ, ಚಿಕ್ಕಮ್ಮ ಲಕ್ಷ್ಮಿ, ಜಾಗಿನ್ಕೆರೆ ನಿವಾಸಿಗಳಾದ ಪರಮೇಶ್ ಮತ್ತು ರಜನಿ ಹಾಗೂ ಗೋವಿಂದೇಗೌಡನ ಕೊಪ್ಪಲು ಗ್ರಾಮದ ವರ ಮಹೇಶ್ ಮತ್ತು ಈತನ ಪೋಷಕರು ಸೇರಿ ಸುಮಾರು 30 ಮಂದಿ ಸೇರಿಕೊಂಡು ಚಿಲ್ಲದಹಳ್ಳಿ ಗ್ರಾಮದ 16 ವರ್ಷದ ಅಪ್ರಾಪ್ತ ಬಾಲಕಿಯನ್ನು 36 ವರ್ಷದ ಮಹೇಶನಿಗೆ ವಿವಾಹ ಮಾಡಲು ಯತ್ನ ನಡೆಸಿದ್ದರು. ವಿಷಯ ತಿಳಿದು ಬಾಲಕಿಯ ತಂದೆ ಚಿಲ್ಲದಹಳ್ಳಿ ಪರಮೇಶ್ ಅವರಿಂದ ಮಕ್ಕಳ ಸಹಾಯವಾಣಿ ಹಾಗೂ ತಹಶೀಲ್ದಾರ್ ಎಂ ಶಿವಮೂರ್ತಿಯವರಿಗೆ ದೂರವಾಣಿ ಮೂಲಕ ದೂರು. ಕೂಡಲೇ ದೌಡಾಯಿಸಿದ ಪೊಲೀಸರು ಮದುವೆ ಮಾಡಲು ಯತ್ನಿಸುತ್ತಿದ್ದ ಸ್ಥಳಕ್ಕೆ ಭೇಟಿ ನೀಡಿದರು. ಪೊಲೀಸರ ದಾಳಿಗೆ ಬೆದರಿ ಜಾಗಿನಕೆರೆ ಗ್ರಾಮದಲ್ಲಿ ಬಚ್ಚಿಟ್ಟುಕೊಂಡಿದ್ದ ಬಾಲಕಿಯ ಅಜ್ಜ ಅಜ್ಜಿ ಸೇರಿದಂತೆ ಹಲವರನ್ನು ಕೆಆರ್ ಪೇಟೆ ಟೌನ್ ಪೊಲೀಸರು ಬಂಧಿಸಿದ್ದಾರೆ. ಅಜ್ಞಾತ ಸ್ಥಳದಲ್ಲಿ ವರನ ಜೊತೆಯಲ್ಲಿದ್ದ ವಧು ಅಪ್ರಾಪ್ತ ಬಾಲಕಿಯನ್ನು ಕರೆತಂದು ಪೊಲೀಸರು ವಿವಾಹವನ್ನು ನಿಲ್ಲಿಸಿದ್ದಾರೆ. ವರನ ಪತ್ತೆಗಾಗಿ ಕೆಆರ್ ಪೇಟೆ ಟೌನ್ ಪೊಲೀಸರು ಹುಡುಕಾಟ ಮುಂದುವರಿಸಿದ್ದಾರೆ. ಭಾವನಾ ಟಿವಿಗಾಗಿ ಅಗ್ರಹಾರ ಬಾಚಳ್ಳಿ ಶ್ರೀನಿವಾಸ್.
ವಾಹನಗಳಲ್ಲಿ ಅನಧಿಕೃತವಾಗಿ ಮೀಡಿಯಾ ಪ್ರೆಸ್ ಬೋರ್ಡ್ ಅಳವಡಿಸಿದವರ ಬಗ್ಗೆ ಕ್ರಮ ಕೈಗೊಳ್ಳುವಂತೆ ಕಾರ್ಕಳ ಡಿವೈಎಸ್ಪಿಯವರಿಗೆ ಕಾರ್ಕಳ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಮನವಿ ನೀಡಲಾಯಿತು. ರಾಜ್ಯಾದ್ಯಂತ ಲಾಕ್ಡೌನ್ ಹೇರಲಾಗಿದೆ. ಈ ಸಂದರ್ಭದಲ್ಲಿ ಪತ್ರಕರ್ತರನ್ನು ರಾಜ್ಯ ಸರ್ಕಾರ ಫ್ರಂಟ್ಲೈನ್ ವಾರಿಯರ್ಸ್ ಎಂದು ಘೋಷಿಸಿದ್ದು ಮಾಧ್ಯಮ ಮಂದಿಗೆ ಲಾಕ್ಡೌನ್ ಸಂದರ್ಭದಲ್ಲಿಯೂ ತಮ್ಮ ಕೆಲಸಗಳನ್ನು ನಿರ್ವಹಿಸಲು ಮುಕ್ತ ಅವಕಾಶ ನೀಡಲಾಗಿದೆ. ಆದರೆ ಕೆಲವೊಂದು ವ್ಯಕ್ತಿಗಳು ತಮ್ಮ ವಾಹನದಲ್ಲಿ ಮಾಧ್ಯಮದ ವ್ಯಕ್ತಿಗಳೆಂದು ಮೀಡಿಯಾ ಹಾಗೂ ಫ್ರೆಸ್ ಎಂದು ಅನಧಿಕೃತ ಬೋರ್ಡ್ಗಳನ್ನು ಅಳವಡಿಸಿ ಬೇಕಾಬಿಟ್ಟಿ ತಿರುಗಾಡಿಕೊಂಡು ಕೋವಿಡ್ ನಿಯಮಗಳನ್ನು ಪಾಲಿಸದೆ ಮಾಧ್ಯಮದ ವ್ಯಕ್ತಿಗಳ ಮೇಲೆ ಕಪ್ಪು ಚುಕ್ಕೆ ತರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುತ್ತದೆ. ಅಧಿಕೃತ ಪತ್ರಕರ್ತರಲ್ಲದ ಬೇರೆ ಯಾವುದೇ ವ್ಯಕ್ತಿಗಳು ಮೀಡಿಯಾ ಅಥವಾ ಫ್ರೆಸ್ ಎಂದು ಬೋರ್ಡ್ ಹಾಕಿ ತಿರುಗುತ್ತಿರುವ ಅನಧಿಕೃತ ವ್ಯಕ್ತಿಗಳ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಕಾರ್ಕಳ ಡಿವೈಎಸ್ಪಿ ವಿಜಯ್ ಪ್ರಸಾದ್ ರವರಿಗೆ ಕಾರ್ಕಳ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಮೊಹಮ್ಮದ್ ಶರೀಫ್, ಕಾರ್ಯದರ್ಶಿ ಕೃಷ್ಣಾನಾಯಕ್, ಜಗದೀಶ್ ಗುರುವಾರ ಮನವಿ ಸಲ್ಲಿಸಿದರು. ಕೆಆರ್ಪೇಟೆ ಪುರಸಭೆಗೆ ಮೂರು ಅವಧಿಗೆ ಸದಸ್ಯರಾದರೂ ವಾಸಿಸಲು ಸ್ವಂತ ಮನೆಯಿಲ್ಲದೆ ಇಂದಿಗೂ ಸಾಮಾನ್ಯ ಕೂಲಿಯಂತೆ ಕಾಯಕ ಮಾಡುತ್ತಲೇ ಜೀವನ ನಡೆಸುತ್ತಿರುವ ದಲಿತ ಮುಖಂಡ ಸಣ್ಣಯ್ಯ. ದಲಿತ ಸಮಾಜಕ್ಕೆ ಸೇರಿರುವ ಸಣ್ಣಯ್ಯ ಇಂದಿಗೂ ಸ್ವಂತ ಮನೆಯಿಲ್ಲದೆ ಕೆಆರ್ಪೇಟೆ ಪಟ್ಟಣದ ಅಂಬೇಡ್ಕರ್ ನಗರದ ಗುಡಿಸಲಿನಲ್ಲಿ ಜೀವನ ನಡೆಸುತ್ತಿದ್ದಾರೆ. ಕೆಆರ್ಪೇಟೆ ಪಟ್ಟಣದ ಚನ್ನರಾಯಪಟ್ಟಣ ಮೈಸೂರು ರಸ್ತೆಯಲ್ಲಿರುವ ಕರ್ನಾಟಕ ಸಾಮಿಲ್ನಲ್ಲಿ ಕೆಲಸ ಮಾಡುತ್ತಿರುವ ಸಣ್ಣಯ್ಯ ಒಬ್ಬ ಸಾಮಾನ್ಯ ಕೂಲಿ ಕಾರ್ಮಿಕರಂತೆ ದುಡಿಯುತ್ತಿದ್ದಾರೆ. ದುಡಿಮೆ ಮಾಡಿದರೆ ತುತ್ತಿನ ಚೀಲಕ್ಕೆ ಆಹಾರ ಇಲ್ಲದಿದ್ದರೆ ಹಸಿವಿನಿಂದ ಬಳಲಬೇಕಾದ ದಯನೀಯ ಸ್ಥಿತಿಯಲ್ಲಿ ಸಣ್ಣಯ್ಯ ಇದ್ದಾರೆ. 600 ರೂಪಾಯಿ ವೃದ್ಧಾಪ್ಯ ವೇತನದ ಗೌರವಧನ ಹಾಗೂ ಕೂಲಿ ಮಾಡಿ ಬರುವ ಅಲ್ಪ ಸ್ವಲ್ಪ ಹಣದಿಂದ ಬದುಕಿನ ಬಂಡಿಯನ್ನು ನಡೆಸುತ್ತಿರುವ ಸಣ್ಣಯ್ಯ ಸರ್ಕಾರದಿಂದ ಏನಾದರೂ ಸಹಾಯ ದೊರೆಯಬಹುದೇ ಎಂಬ ಆಶಾಭಾವನೆಯಲ್ಲಿಯೇ ದಿನ ಕಳೆಯುತ್ತಿದ್ದಾರೆ. ಸಣ್ಣಪ್ಪರ, ಏನು ನೀವು ಈ ಮೂರು ಸಲ ಕೌನ್ಸಿಲರ್ ಆಗಿದ್ರಿ ಪುರಸಭೆಗೆ, ಇವತ್ತು ಕಷ್ಟಪಟ್ಟು ದುಡಿತಾ ಇದ್ರಿ, ಏನ್ ಸಮಾಚಾರ? ಏನು ಸ್ವಾಮಿ, ನಾನು ಕಷ್ಟಪಟ್ಟು ದುಡಿತಾ ಇದ್ದೀನಿ, ನನಗೆ ಯಾವ ಸವಲತ್ತು ಗೌರ್ಮೆಂಟ್ ಕೊಡಲಿಲ್ಲ, ನನ್ನ ಕಷ್ಟ ನೋಡಿ ಸವಲತ್ತು ಮಾಡಿಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೆ. ಅಲ್ಲ, ನೀವು ಒಂದಲ್ಲ ಎರಡಲ್ಲ ಮೂರು ಸಲ ಕೆಆರ್ಪೇಟೆ ಪುರಸಭೆಗೆ ಕೌನ್ಸಿಲರ್ ಆಗಿದ್ರಿ. ಆಗಿದ್ದೆ. ಏನ್ ನಿಮ್ಗೆ ನಿವೇಶನ ಅದು ಏನು ಕೊಟ್ಟಿಲ್ವಾ ಸರ್ಕಾರ? ಏನು ಕೊಟ್ಟಿಲ್ಲ. ಈಗ ನಿಮ್ಗೆ ಒಂದು ನಿವೇಶನ ಬೇಕು, ಒಂದು ಮನೆ ಬೇಕು, ಅದನ್ನ ಕೊಡಿಸ್ಕೊಡ್ಬೇಕು ಅಂತ ವಿನಂತಿ ಮಾಡ್ತಾ ಇದ್ದೀವಿ. ಏನಂತ ಹೇಳ್ತೀರಿ ನಮ್ಮ MLA ಸಾಹೇಬರಿಗೆ, ಏನಂತ ಕೇಳ್ಕೋತೀರಿ? ಸ್ವಾಮಿ, ನನಗೆ ಕಷ್ಟಪಟ್ಟು ದುಡಿತಾ ಇದ್ದೀನಿ, ಇರಕ್ಕೆ ವಾಸವಿಲ್ಲ, ಮನೆ ಇಲ್ಲ, ನಮಗೆ ಕೊಡಿಸ್ಕೊಡ್ಬೇಕು ಅಂತ ತಮ್ಮನ್ನೇ ಕೇಳ್ಕೊತಾ ಇದ್ದೀನಿ. ನಿಮ್ಮ ಹೆಸರು? ಕರ್ನಾಟಕ ಸಾಮಿಲ್ ಮಾಲೀಕ ಉಮರ್ ಬೇಗ್ ಮಾತನಾಡಿ, ಸಣ್ಣಯ್ಯ ಒಬ್ಬರು ಸಚ್ಚಾರಿತ್ರ್ಯ ಹೊಂದಿರುವ ಸಜ್ಜನ ವ್ಯಕ್ತಿಯಾಗಿದ್ದಾರೆ. ಪತ್ನಿಯನ್ನು ಕಳೆದುಕೊಂಡು ಏಕಾಂಗಿಯಾಗಿ ಜೀವನ ನಡೆಸುತ್ತಿರುವ ಸಣ್ಣಯ್ಯ ಸರ್ಕಾರದ ಸಹಾಯಕ್ಕಾಗಿ ಎದುರು ನೋಡುತ್ತಿದ್ದಾರೆ. ಕ್ಷೇತ್ರದ ಶಾಸಕರಾದ ಮಾನ್ಯ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ನಾರಾಯಣ ಗೌಡ ಅವರು ಸಣ್ಣಯ್ಯ ಅವರು ಸ್ವಂತ ಸೂರು ಹೊಂದಲು ಸಹಾಯವಾಗುವಂತೆ ಪುರಸಭೆ ವತಿಯಿಂದ ನಿವೇಶನ ಕೊಡಿಸಿ ಮನೆಯನ್ನು ನಿರ್ಮಿಸಿಕೊಡುವ ಮೂಲಕ ಆಸರೆಯಾಗಬೇಕು ಎಂದು ಮನವಿ ಮಾಡಿದರು. ಸಣ್ಣಪ್ಪನವರು ನಮ್ಮ ಟೌನ್ ಅನ್ನ ಮುನ್ಸಿಪಾಲಿಟಿಗೆ ಮೂರು ಸರಿ ಸದಸ್ಯರಾಗಿ ಇವತ್ತು ಅವರು ಶ್ರಮದಿಂದ ಜೀವನ ಮಾಡ್ತಾ ಇದ್ದಾರೆ. ಅವರು ದಿನನಿತ್ಯ ಹೊಟ್ಟೆಪಾಡಿಗೋಸ್ಕರ ಏನೋ ಶ್ರಮ ಮಾಡಿ ಕೂಲಿ ಮಾಡಿ ಜೀವನ ಮಾಡ್ತಾ ಇದ್ದಾರೆ. ಈ ಥರ ಪ್ರಾಮಾಣಿಕರು ಅಲ್ಲಿ ನಡೆಯುವಂಥವ್ರನ್ನ ನಮ್ಮ ಸರ್ಕಾರದಿಂದ ಒಳ್ಳೆ ಸವಲತ್ತು ಮಾಡಿಕೊಡ್ಬೇಕು, ಅವ್ರ ಕಷ್ಟ ಸುಖಕ್ಕೆ ಭಾಗಿಯಾಗಬೇಕು, ಅವ್ರಿಗೇನಾರ ಸೌಕರ್ಯ ಮಾಡಿ ಕೊಡಿಸ್ಬೇಕು ಅನ್ನೋದನ್ನು ನಾನು ವಿನಂತಿ ಮಾಡ್ಕೊತಾ ಇದ್ದೀನಿ. ಶ್ರಮಜೀವಿಯಾಗಿ ದುಡಿಮೆಯನ್ನೇ ನಂಬಿಕೊಂಡು ಜೀವನ ನಡೆಸುತ್ತಿರುವ ಸಣ್ಣಯ್ಯ ಅವರ ಬದುಕಿಗೆ ಕಾಯಕಲ್ಪ ನೀಡಬೇಕು ಎನ್ನುವುದು ಕೆಆರ್ಪೇಟೆ ಪಟ್ಟಣದ ಜನತೆಯ ಆಶಯವಾಗಿದೆ. ಭಾವನಾ ಟಿವಿಗಾಗಿ ಡಾಕ್ಟರ್ KR ನೀಲ್ಕಂಠ್, ಕೃಷ್ಣರಾಜಪೇಟೆ, ಮಂಡ್ಯ. ಇಲ್ಲಿಗೆ ಭಾವನಾವಾರ್ತೆ ಮುಕ್ತಾಯವಾಯಿತು. ಮತ್ತೆ ಭಾವನಾವಾರ್ತೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ. ನಿರಂತರ ರಂಜನೆ, ನಿಮ್ಮೂರಿನ ಸುದ್ದಿ ಮನೆ ನೋಡ್ತಾ ಇರಿ ಭಾವನಾ ಟಿವಿ. ಇದು ನಿಮ್ಮ ವಾಹಿನಿ.